ಅವರ ಮನೆಗೆ ಹೋಗಿದ್ದಾರೆ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು. ಸೊ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನು ಹೇಳಕ್ಕೆ ಹೋಗ್ತೀನಿ ಅಂತ ಹೇಳಿದರು, ಹೋಗಿದ್ದಾರೆ. ಸೊ ಅಲ್ಲಿ ಗೃಹ ಸಚಿವರು ಈಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ನನ್ನ ಮಗನನ್ನು ಬರ್ಬರವಾಗಿ ಕೊಂದಿದ್ದಾರೆ ಅಂತ ಕಣ್ಣೀರನ್ನು ಇಟ್ಟಿದ್ದಾರೆ. ಸೊ ಗೃಹ ಸಚಿವರ ಬಳಿ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ. ಪಾಪ ಅವರ ಸಂಕಟ ಮಾತ್ರ ಕಷ್ಟ. ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪರಿಹಾರವಾಗಿ ಚೆಕ್ಕನ್ನು ಈಗ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ನೋಡ್ತಾ ಇದ್ದೀರಾ, ಇದು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಯಾರು ಇದರಲ್ಲಿ ರಾಜಕೀಯ ಮಾಡಬಾರ್ದು. ಅನೇಕ ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಇದು ಈ ಘಟನೆ ನಡೀಬಾರ್ದಾಗಿತ್ತು, ನಡೆದು ಹೋಗಿದೆ. ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಾವು ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳುತ್ತೆ. ಹಾಗಾಗಿ ನನ್ನ ಮನವಿ, ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡೋದು ಸರಿ ಇರೋದಿಲ್ಲ ಅಂತ. ಸರ್, ಕುಟುಂಬಸ್ಥರು ಮೊದಲು ಸಿಬಿಐ ಎನ್ಕ್ವೈರಿಗೆ ಆಗ್ರಹಪಡಿಸಿದ್ದಾರೆ. ಅಗತ್ಯ ಇಲ್ಲ, ನಾವು ಈಗಾಗಲೇ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಸಹ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಅವರ ಮನೆಗೆ ಹೋದರು, ಅಲ್ಲಿ ಹೋಗಿ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ವಿಜಯೇಂದ್ರ ಅವರು ಕೂಡ ಮಾಡಿದ್ದಾರೆ.